ಈತನೋ ರೆಡಿಯಾಗಿ ನಿಂತುಬಿಟ್ಟಿದ್ದಾನೆ, ಏನ್ ಮಾಡೋದು? ಐ ಆಮ್ ಸಾರಿ ಸರ್, ನಮ್ಮ ಹಕ್ಕನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕೆ ಹೋಗಿದ್ದೆ, ಬರೋ ಸ್ವಲ್ಪ ಲೇಟ್ ಆಗೋಯ್ತು, ಹೋಗೋಣ ಸರ್. ವಿಜಯ್, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನು ಮತ್ತು ಹೇಮಾ ಹೋಗ್ಬಿಟ್ಟು ಬಂದ್ಬಿಡಿ. ಅಯ್ಯಯ್ಯೋ, ನಿಮ್ ಕೆಲಸ ಮುಖ್ಯ, ಮೊದಲು ಅದನ್ನ ನೋಡ್ಕೊಳ್ಳಿ. ಹೋಗೋಣ, ಬನ್ನಿ ಬನ್ನಿ. ಕಾಟ ಅಲ್ಲಿ ಕಾಣ್ತಾ ಇದೆಯಲ್ಲ ಅರಮನೆ, ಅದೇ ಪ್ಯಾಲೇಸ್. ಅದು ದ್ವಾಪರ ಯುಗದಲ್ಲಿ ಭೂಮಿಯಿಂದ 1000 ಅಡಿ ಮೇಲಿತ್ತು, ಕೆಳಗಡೆ ಏನೂ ಇರಲಿಲ್ಲ. ಕಲಿಯುಗ ಬರ್ತಾ 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 ಅದು ಈ ಲೆವೆಲ್ಗೆ ಬಂದು ನಿಂತಿದೆ. ನಿಮಗೆ ದೇವರು ದೇವಸ್ಥಾನ ಅಂದ್ರೆ ಬಹಳ ಇಷ್ಟ ಅಲ್ಲ? ನನಗೂ ಅಷ್ಟೇ, ಬಹಳ ಇಷ್ಟ. ನಿಮಗೆ ದೇವರು ದಿಂಡ್ರು ಅಂದ್ರೆ ಭಯಭಕ್ತಿ ಬಹಳ ಜಾಸ್ತಿ ಅಲ್ಲ? ನನಗೂ ಅಷ್ಟೇ, ಆದ್ರೆ ನಿಮ್ಮಷ್ಟಿಲ್ಲ, ಒಂದು 2 ಇಂಚ್ ಕಡಿಮೆ ಅಷ್ಟೇ. ಆದ್ರೂ ನಿಮ್ಗೆ ಈ ವಯಸ್ಸಿನಲ್ಲಿ ಅದೆಂಥ ಭಕ್ತಿ, ಅದೆಂಥ ಭಕ್ತಿ! ನೋಡ್ತಾ ಇದ್ರೆ ಪೂಜ್ಯ ಭಾವನೆ ಹಾಗೆ ಉಕ್ಕು ಬಂದ್ಬಿಡುತ್ತೆ. ಕಿಪಿಟ ಕಿಪಿಟ. ಈ ಜಾಗ ಬಹಳ ಚೆನ್ನಾಗಿದೆ ಅಲ್ಲ? ನನಗ್ ಗೊತ್ತು ನಿಮ್ಗೆ ಇಷ್ಟ ಆಗಿಲ್ಲ ಅಂತ, ನನಗ್ ಗೊತ್ತು. ಯಾಕೆ ಅಂದ್ರೆ ನನಗೂ ಇಷ್ಟ ಆಗ್ಲಿಲ್ಲ. ಮುಂದೆ ಜಾಗ ಬಹಳ ಚೆನ್ನಾಗಿದೆ, ಬನ್ನಿ. ಈ ದೇವರು ಬಹಳ ಸತ್ಯವಾದ ದೇವರು, ಇದಕ್ಕೆ ಬಹಳ ಶಕ್ತಿ ಇದೆ. ನಾವು ಮನಸ್ಸಲ್ಲಿ ಏನಾದರೂ ನೆನೆಸ್ಕೊಂಡು ಅದನ್ನ ಈ ದೇವ್ರ ಮುಂದೆ ಹೇಳಿದ್ರೆ ಅದನ್ನ ನೆರವೇರುತ್ತೋ ಇಲ್ವೋ ಅಂತ ಇಮ್ಮಿಡಿಯೇಟ್ ಆಗಿ ಗೊತ್ತಾಗತ್ತೆ. ಹಾಗೆ ಅಂತೀಯ? ಈ ಹೂನ ದೇವ್ರ ಮೇಲೆ ಇಟ್ಟು ನಮ್ಮ ಮನಸ್ಸಲ್ಲಿರೋದನ್ನ ಜೋರಾಗಿ ಹೇಳಿದ್ರೆ, ಅನ್ಕೊಂಡ್ ಕೆಲಸ ಆಗೋ ಹಾಗಿದ್ರೆ ಈ ಹೂವ ತಾನಾಗೆ ನಿಧಾನವಾಗಿ ನಮ್ ಕೈ ಬಂದು ಸೇರುತ್ತೆ. ಈ ಶಕ್ತಿ ಇರೋದು ಈ ದೇವ್ರ ಒಬ್ರಿಗೇನೆ. ನಿನ್ ಮನಸ್ಸಲ್ಲಿ ಏನಾದ್ರು ಇದ್ರೆ, ಫಾರ್ ಎಕ್ಸಾಂಪಲ್ ನೀನ್ ಯಾರಾದ್ರೂ ಪ್ರೀತಿಸ್ತಾ ಇದ್ರೆ ಅಥವಾ ದ್ವೇಷಿಸ್ತಾ ಇದ್ರೆ ಕೇಳ್ಕೊ, ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಉತ್ತರ ಸಿಗುತ್ತೆ. ಹೇಳು. ನನ್ನೇ ಕೇಳು ಅಂತೀಯಾ? ಓಕೆ, ಕೇಳ್ತೀನಿ. ನಾನು ಕೇಳಬೇಕು ಅಂತಿದ್ದೆ. ದೇವ್ರೆ, ನನ್ನ ಮನಸ್ಸಲ್ಲಿರೋದನ್ನ ಬಿಚ್ಚಿ ಹೇಳ್ತಾ ಇದ್ದೀನಿ. ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ, ನನಗೆ ಸರಿಯಾದ ಜೋಡಿ. ಆದ್ರೆ ನೀನು ಮಾಡಿರೋ ಎಡಬಟ್ಟು, ಹುಡುಗಿ ಮಾತಾಡೋಲ್ಲ. ಹೌದು, ಮೂಗಿ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಏನು, ಅವಳು ನನ್ನ ಮೇಲೆ ಆಸೆ ಇದೆಯಾ ಅಂತ ಕೇಳ್ತಾ ಇದೀಯ? ಅದು ನನಗೆ ಗೊತ್ತಾಗಿದ್ರೆ ನಾನ್ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೆ? ದೇವ್ರೆ ನೋಡು, ನಾನು ಮದುವೆ ಅಂತ ಆಗೋದಾದ್ರೆ ಆ ಹುಡುಗಿನೇ. ಇಲ್ದಿದ್ರೆ 7 ಜನ್ಮಕ್ಕೂ ಇದೇ ಪೆಟ್ರೋಲ್ ಬಂಕ್ ನಲ್ಲಿ ಬ್ರಹ್ಮಚಾರಿ ಆಗಿದ್ದುಬಿಡ್ತೀನಿ. ಹುಡುಗಿ ಹೆಸರೇನು ಅಂತ ಕೇಳಿದ್ಯಾ? ಹೇಳ್ತೀನಿ, 2 ಅಕ್ಷರ. ಹೇ ಮಾ, ಹೇ ಮಾ. ಆದಷ್ಟು ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದು ಬೇಗ ಹೇಳು, ಬೇಗ ಬೇಗ ಬೇಗ, ಕ್ವಿಕ್ ಕ್ವಿಕ್. ಆದಷ್ಟು ಬೇಗ ಬೇಗ.